ಝೀ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾಜಿ ಅಕ್ಕ, ಹಿಂಗ್ ಸೀರೆ ಇಟ್ಕೊಂಡು ಯಾಕೆ ನಿಂತಿದ್ದೀರಾ? ಮೇಡಮ್, ಇದು ಸೌಂದರ್ಯ ಮೇಡಮ್ದು, ಲಾಂಡ್ರಿ ಅವರು ಕೊಟ್ಬಿಟ್ಟು ಹೋದ್ರು. ಹೌದಾ, ಸರಿ, ಅವ್ರ ರೂಮ್ ಕಡೆಗೆ ಹೋಗ್ತಿದ್ದೀರಾ ಅಲ್ವಾ? ಇಟ್ಬಿಟ್ಟು ಬಂದ್ಬಿಡಿ. ಮೇಡಮ್, ನಾನು ಹೋಗೋ ಆಗಿಲ್ಲ. ಮತ್ತೆ ನೀವು ಹೋಗಿ ಇಡ್ಬೋದಾ? ನಾನಾ? ಹ್ಞೂ ಮೇಡಮ್. ಈ ಕೆಲಸ ಎಲ್ಲ ಸುಕನ್ಯಾ ಮೇಡಮ್ದು, ಅವರು ನಿಮ್ಮೂರ್ಗೆ ಹೋಗಿದಾರಲ್ವಾ, ಅದರಿಂದ ಈಗ ಅವ್ರ ಬದಲು ಈ ಕೆಲಸ ನೀವೇ ಮಾಡಬೇಕು. ಅಲ್ಲ ಅಕ್ಕ, ನಾನು ಹೆಂಗೆ ಅವ್ರ ರೂಮ್ಗೆ ಹೋಗ್ಲಿ? ಇಲ್ಲ ಮೇಡಮ್, ಸೌಂದರ್ಯ ಮೇಡಮ್ ಇಲ್ಲದೆ ಇರುವಾಗ ಅವ್ರ ರೂಮ್ಗೆ ನಾವು ಕೆಲಸದವ್ರು ಯಾರು ಹೋಗೋ ಆಗಿಲ್ಲ. ನೀವಂದ್ರೆ ಈ ಮನೆಯವರು, ನೀವು ಹೋಗ್ಬೋದು. ಸರಿ, ಕೊಡಿ. ಸೌಂದರ್ಯ ಮೇಡಮ್, ಮಕ್ಕಳಿಲ್ಲ ಅಂತ ಎಷ್ಟು ಕೊರ್ಗಿರ್ಬೇಕು, ಅದಕ್ಕೆ ಅನ್ಸುತ್ತೆ ಈ ತೊಟ್ಲು ನಾ ಇಟ್ಕೊಂಡಿರೋದು. ಆದ್ರೆ ಖಾಲಿ ತೊಟ್ಲು ಹಿಂಗೆ ಇಡಬಾರ್ದು ಅಂತ ಹೇಳ್ತಾರಲ್ವಾ, ಆ ವಿಷಯ ಅವ್ರಿಗೆ ಗೊತ್ತಿರಲ್ಲ ಅನ್ಸುತ್ತೆ. ಹೇಗಾದ್ರೂ ಮಾಡಿ ಅವ್ರಿಗೆ ಈ ವಿಷಯ ಹೇಳಬೇಕು. ಜೈರಾಮ್ ಅವರೇ, ಏನಿವತ್ತು ಇನ್ನೂ ಇಲ್ಲೇ ಇದ್ದೀರಾ, ಡ್ಯೂಟಿ ಗೊತ್ತಾಗ್ಲಿಲ್ವಾ? ಅದಕ್ಕೆ ದೀಪು ಕಳ್ಸಿರೋ ಬಟ್ಟೆ ನೋಡೋ ತನಕ ಅಣ್ಣ ಇವತ್ತು ಎಲ್ಲಿಗೂ ಕದ್ಲಲ್ಲ. ಅಮ್ಮ, ನಂದು ಅತ್ತೆನಾ? ಯಾರೇ ಅತ್ತೆ? ಕುಡಿಯಲಿ, ನಾನೇ. ಇದ್ನಂದೆ ಎಷ್ಟು ಚೆನ್ನಾಗಿದೆ ಈ ಸೀರೆ. ಅದಕ್ಕೆ ನಿಮ್ ಸೀರೆ ಕಲರ್ ತುಂಬಾ ಚೆನ್ನಾಗಿದೆ. ಅರೆ, ಇದೇನಣ್ಣ ದೀಪ ಹೊಸ ಬಟ್ಟೆ ಜೊತೆ ಸಿಗರೇಟ್ ಇಟ್ಕಳ್ಸಿದಾಳೆ, ಆದ್ರೆ ನಿನ್ ಬಟ್ಟೆ ಬೇಗ ಒಗೆ ಹಾಕೊಳ್ಳಿ ಅಂತಾನ. ನನ್ ಮಗಳು ಈ ಅಪ್ಪನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾಳೆ ಅಂತ ತೋರ್ಸಕ್ಕೆ ಕಣೆ ಅವಳು ಸಿಗರೇಟ್ ಕೊಟ್ಟು ಕಳ್ಸಿರೋದು. ಅಂದ್ರೆ ಅವಳು ಈ ಮನೇಲಿ ಇದ್ದಾಗ್ಲೂ ಅಷ್ಟೇ, ಅವಳು ಗೊತ್ತಾಗ್ಬಿಡ್ತಿತ್ತು ನನ್ಗೆ ಯಾವಾಗ ದುಃಖ ಆಗಿದೆ, ನನ್ಗೆ ಯಾವಾಗ ಖುಷಿ ಆಗಿದೆ ಅಂತ. ಅವಳೇ ಒಂದೇ ಒಂದು ಸಿಗರೇಟ್ ತಂದ್ಕೊಡೋಳು. ಆದರೆ ಈಗ ಅವಳಿಲ್ಲ, ನಮ್ ದೀಪು ತರ ಮಗಳು ಯಾರಿಗೂ ಸಿಗಲ್ಲ ಕಣೆ. ಗೊತ್ತಲ್ಲ, ಆದ್ರೂ ಅಷ್ಟು ದೊಡ್ಡ ಶ್ರೀಮಂತರ ಮನೆಗೆ ಸೊಸೆ ಒಂದೇ ಒಂದ್ ಸಿಗರೇಟ್ ಕಳ್ಸಿದಾಳಲ್ಲ, ಎಷ್ಟ್ ಜಿಪುಣಿ ಆಗ್ಬಿಟ್ಟಿದಾಳಲ್ಲ. ಇನ್ನೇನು, ಒಂದ್ ಬಂಡ್ಲು ಸಿಗರೇಟ್ ಕಳ್ಸಿ ನಾನು ಸೇದಿ ಹೊಗೆ ಹಾಕೊಂಡ್ಬಿಡ್ಲಿ ಅಂತಾನ? ಅಯ್ಯೋ ಅಣ್ಣ, ಏನ್ರಿ ಏನೇನೋ ಮಾತಾಡ್ತೀರಾ ನೀವು. ನಾನು ಖುಷಿಯಾಗೂ ಇರ್ಬೇಕು, ನನ್ನ ಆರೋಗ್ಯನು ಹಾಳಾಗ್ಬಾರ್ದು. ಅದಕ್ಕೆ ನನ್ ಮಗಳು ನನಗೆ ಒಂದೇ ಒಂದು ಸಿಗರೇಟ್ ಕಳ್ಸಿದ್ದಾಳೆ. ಆದ್ರೂ ಅಣ್ಣ ಸುಮ್ಮನೆ ಇರಮ್ಮ ಸ್ವಲ್ಪ ಹೊತ್ತು. ಈಗೇನ್ರಿ ನೀವು ಸಿಗರೇಟ್ ಸೇದೆ ಡ್ಯೂಟಿ ಹೋಗ್ಬೇಕು ಅಂತ ಇದ್ದೀರಾ? ಇಲ್ಲ, ಇದನ್ನ ನಾನು ಸೇದಲ್ಲ, ಜೋಪಾನವಾಗಿ ಇಟ್ಕೊಂಡಿರ್ತೀನಿ. ನನ್ಗೆ ಯಾವಾಗ ತುಂಬಾ ಖುಷಿ ಆಗುತ್ತೋ ಆಗ ಸೇರ್ತೀನಿ. ಸರಿ, ಮಾವ, ನಾನ್ ಈಗ ತಾನೇ ಸೌಂದರ್ಯ ಮೇಡಮ್ ರೂಮ್ ಅಲ್ಲಿ ತೊಟ್ಲು ಇರೋದ್ ನೋಡಿದೆ. ಪಾಪ, ಅವ್ರಗ್ ಮಕ್ಕಳಾಗ್ಲಿಲ್ಲ ಅಂತ ಆ ತೊಟ್ಲನ್ನ ಅವ್ರ ರೂಮಲ್ಲೇ ಇಟ್ಕೊಂಡಿದಾರಲ್ವಾ. ಆದ್ರೆ ಹಿಂಗ್ ಕಾಳಿ ತೊಟ್ಲನ್ನ ರೂಮಲ್ಲಿ ಇಟ್ಕೋಬಾರ್ದು ಅಂತ ದೊಡ್ಡವ್ರು ಹೇಳ್ತಾರಲ್ವಾ ಮಾವ, ನೀವ್ ಯಾವತ್ತು ಈ ಮಾತನ್ನ ಅವ್ರಿಗೆ ಹೇಳಿಲ್ವಾ ಅಥವಾ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ವಾ ಮಾವ?
ಸೌಂದರ್ಯಂಗೆ ಗೊತ್ತಿಲ್ಲದೆ ಇರೋದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲಮ್ಮ. ಮತ್ತೆ ಗೊತ್ತಿದ್ರು ಅವ್ರು ಇಟ್ಕೊಂಡಿದ್ದಾರೆ ಅಂದ್ರೆ ತಪ್ಪಲ್ವಾ ಮಾವ? ಇವಾದ್ರೂ ಅವ್ರಿಗೆ ಹೇಳ್ಬಿಡ್ತಿತ್ತಲ್ವಾ? ಇಲ್ಲಮ್ಮ, ಸೌಂದರ್ಯ ತೊಟ್ಲನಲ್ಲಿ ಇಟ್ಕೊಂಡಿರೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಏನು? ಸೌಂದರ್ಯ ಈ ಮನೆಗೋಸ್ಕರ ಮಾಡಿರೋ ತ್ಯಾಗದ ಸಂಕೇತ ನಮ್ಮ ಆ ತೊಟ್ಲು. ಚಿರುಗೋಸ್ಕರ ತನಗೆ ಮಕ್ಕಳಾಗೋದು ಬೇಡ ಅಂತ ತನ್ನ ತಾಯಿತನನ ತ್ಯಾಗ ಮಾಡಿರೋ ತ್ಯಾಗಿ ಅಮ್ಮ ಅವಳು. ನನಗೆ ಮಕ್ಕಳು ಬೇಡ, ಚಿರುನೇ ನನ್ನ ಮಗ, ನನಗೆ ಅವನೊಬ್ಬನೇ ಸಾಕು ಅಂತ ಚಿರುನ ತನ್ನ ಸ್ವಂತ ಮಗನ ಥರ ಸಾಕಿ ಬೆಳೆಸಿರೋ ಮಹಾನ್ ತಾಯಿ ಕಣಮ್ಮ ಅವಳು. ಅದಕ್ಕೆ ಚಿರುನು ಅವಳನ್ನ ತನ್ನ ಅತ್ತಿಗೆ ಅಂತ ನೋಡದೆ ಸ್ವಂತ ತಾಯಿ ಥರ ನೋಡ್ತಾನೆ. ಅವಳು ಅಂದರೆ ಅವನಿಗೆ ಪ್ರಾಣ. ಅವಳಿಗೂ ಅಷ್ಟೇ, ಚಿರುನೇ ಎಲ್ಲ. ಅವನಿಗೇನು ಇಷ್ಟನೋ ಅದನ್ನೇ ಅವಳು ಮಾಡ್ತಾಳೆ. ಅವಳಿಗೇನು ಇಷ್ಟ ಇಲ್ವೋ ಅದನ್ನು ಚಿರುನು ಮಾಡಲ್ಲ. ಅಮ್ಮ ಮಗನ ಥರ ಇರ್ತಾರೆ. ಅವ್ರನ್ನ ನೋಡೋದೇ ಒಂಥರ ಖುಷಿ ಕಣಮ್ಮ. ಚಿರು ನಿನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಳದೆ ಇರೋದಕ್ಕೆ ಅವನು ನಿನ್ನನ್ನು ಇಷ್ಟಪಟ್ಟಿಲ್ಲ ಅನ್ನೋದು ಒಂದು ಕಾರಣ, ಆದರೆ ನೀನು ಸೌಂದರ್ಯ ಆಯ್ಕೆ ಅಲ್ಲ ಅನ್ನೋ ಕಾರಣಕ್ಕೂ ಚಿರು ನಿನ್ನನ್ನು ಹೆಂಡತಿ ಅಂತ ಸ್ವೀಕರಿಸ್ತಿಲ್ಲಮ್ಮ. ನನ್ನ ವಿಷಯದಲ್ಲಿ ನಂಗೆ ಏನು ಬೇಜಾರಿಲ್ಲ ಮಾವ. ಚಿರಾಗ ಅವ್ರ ಬಾಳಲ್ಲಿ ಬರಬೇಕಾಗಿದ್ದ ನಮ್ಮ ಅಕ್ಕ ಅಲ್ವಾ, ಅವಳನ್ನ ತಾನೇ ಅವ್ರು ಇಷ್ಟಪಟ್ಟಿದ್ದು. ಅವಳು ಮಾಡಿದ ತಪ್ಪಿಂದ ನಾನು ಚಿರಾಗ ಅವ್ರನ್ನ ಮದುವೆ ಆಗೋ ಥರ ಆಯಿತು. ನನ್ನ ಕತೆಗಿಂತ ಸೌಂದರ್ಯ ಮೇಡಮ್ ಮಾಡಿದ ತ್ಯಾಗ ಬಗ್ಗೆ ಕೇಳಿ ಅವ್ರ ಮೇಲೆ ಇದ್ದಿದ್ದ ಗೌರವ ಇನ್ನೂ ಜಾಸ್ತಿ ಆಗಿದೆ. ಯಾವ ಹೆಣ್ಣು ಮಾಡದಿರೋ ತ್ಯಾಗನ ಅವ್ರು ಮಾಡಿದ್ದಾರೆ, ಅವ್ರು ನಿಜವಾಗ್ಲೂ ದೇವ್ರಿಗೆ ಸಮ. ಹಾಗ ನೋಡಿದ್ರೆ ಸೌಂದರ್ಯ ಚಿರುಗೆ ತಾಯಿ ಅಷ್ಟೇ ಅಲ್ಲಮ್ಮ, ಇಡೀ ಮನೆ ಜವಾಬ್ದಾರಿನ ತನ್ನ ಹೆಗಲಿಗೆ ತಗೊಂಡು ಅದನ್ನ ಚೆನ್ನಾಗಿ ನಿಭಾಯಿಸ್ತಿದ್ದಾಳೆ. ಅವಳು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ನೋಡಿ ಈ ಮನೆಯಲ್ಲಿ ಒಗ್ಗಟ್ಟನ್ನ ತುಂಬಿದಾಳೆ. ಅವಳು ಚಿರುಗೆ ತಾಯಿ ಮಾತ್ರ ಅಲ್ಲಮ್ಮ, ಈ ಮನೆ ಯಜಮಾನಿ ಅಂದ್ರೂ ತಪ್ಪಾಗಲ್ಲ. ಸಿಗಂಟು ತಗೊಳಪ್ಪ ಸ್ವೀಟು. ಏನಲ್ಲ ಸಿಗಂತ ಇದೆಯಾ, ಸಂತೋಷ ಸಮಾಚಾರ ಏನು? ಅದು ನನ್ನ ಮಗಳು ದೀಪು ಇದ್ದಾಳಲ್ಲ, ಆತ್ಮಕ್ಷತೆ ಎಲ್ಲರೂ ಬರ್ಬೇಕಪ್ಪ. ಅಳ ದೀಪು ಮದ್ವೆ ಆದ್ಮೇಲೆ ಇವತ್ತೇ ಸಂತೋಷದ ಕಳೆ ನೀವು ಮುಖದಲ್ಲಿ ನೋಡ್ತಾ ಇರೋದು. ಸಿಗಂಟ ಇಷ್ಟು ದಿನ ಏನು ಕೊಳೆನ ನೋಡ್ತಾ ಇದ್ದ? ಸರ್ ಸ್ವೀಟ್ ತಗೊಳ್ಳಿ, ನನ್ನ ಮಗಳು. ಗೊತ್ತು ನಿಮ್ಗೆ ಗೊತ್ತಾ ಸರ್? ಯಾರು ಹೇಳಿದ್ರು ಸರ್? ನೀನೇ ಹೇಳ್ದಲ್ಲಪ್ಪ, ನೀನು ಕೂಗಾಡ್ತಿದ್ದು ಸ್ಟೇಷನಿಂದ ಆಚೆ ಕೇಳಿಸ್ತಾ ಇತ್ತು. ಅಲ್ಲ ಜೇರಮ್ಮ, ಈ ವಯಸ್ಸಿಗೆ ಅಷ್ಟೊಂದು ಯಾಕಪ್ಪ ಅರ್ಚಾಡ್ತೀಯಾ? ಅದು ಖುಷಿ ವಿಷಯ ಅಲ್ವಾ ಸರ್, ಅದಕ್ಕೆ ಎಲ್ರಿಗೂ ಕೇಳಿಸ್ಲಿ ಅಂತ ಜೋರ ಹೇಳ್ತಾ ಇದ್ದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.